ಮಂದಿರ ಸುವರ್ಣ ಯಾಕೆ ನಗೋದು? ನನ್ನ ಮುಖದಲ್ಲಿ ಕೋತಿ ಕುಣಿತಾ ಇದೆಯಾ? ಇಲ್ಲ ದೆವ್ವ. ನಗಾಡೋದಾ? ನನಗೆ ಆಲ್ಸಿಗೋ ಸ್ಟೇಷನ್ ಆಗಿದೆಯಂತೆ. ಏನದು? ಅದೇನೋ ನನಗೆ ಆಲ್ಸಿಗೋ ಸ್ಟೇಷನ್ ಆಗಿದೆ ಅಂತ ಶಾಲಿನಿ ಹೇಳಿದ್ಲು. ಅದನ್ನ ಕೇಳ್ಬಿಟ್ಟು ನಗಾಡೋದಾ? ಇನ್ನೇನ್ ಮಾಡ್ತಾರೆ? ನಿನಗೇನಾಗಿದೆ ಅಂತ ನಿನಗೆ ಗೊತ್ತಿಲ್ಲ. ಅಲ್ಲಿ ತುಳಸಿ ಕಟ್ಟೆ ಹತ್ರ ನಗಾಡ್ಬೇಡ. ಎಷ್ಟೇ ಆದ್ರೂ ನಗ್ತಾ ಇದೆಯಲ್ಲೇ, ನಗಬೇಡವೆ. ನಂತರನೇ ನಿನಗೂ ಆಗ್ಲಿ, ನಂತರನೇ ನಿನಗೂ ದೆವ್ವ ಮೆಟ್ಕೊಳ್ಳಿ. ನಿನಗೂ ದೆವ್ವ ಮೆಟ್ಕೊಳ್ಳಿ ಅಂತ ಶಾಪ ಕೊಡ್ತಿದ್ದೀನಿ ನಾನು. ಹೇಗಿದೆ ಬಿಸ್ನೆಸ್? ಪ್ರಿಟಿ ಗುಡ್. ನಿಮ್ದು? ಟೂ ಗುಡ್. ರವಿಶಂಕರ್, ಏನ್ ಖುಷಿಗಿದೆಲ್ಲ? ಏನ್ ಜಯರಾಮ್ ಹೀಗಂತೀರಾ? ನಾವಿಬ್ರು ಬೀಗರಾಗ್ತಿದ್ದೀವಿ, ಹಾಗಾಗಿ ಹೀಗೆ ಮೀಟ್ ಮಾಡೋದು ಬೇಡವಾ? ನೋಡಿ, ನಾವೀಗ ಬಿಸ್ನೆಸ್ ರೈವಲ್ಸ್ ಅಲ್ಲ, ಸಂಬಂಧಿಕರು. ಮರ್ತ್ಬಿಟ್ರಿಯಾ? ಯಾಕೆ ಹೀಗಂತೀರಾ ರವಿಶಂಕರ್? ಈಗ ನಮ್ಮಲ್ಲಿ ವ್ಯವಹಾರ ಬರೋದೇ ಇಲ್ಲ. ನಮ್ಮನೆ ಹುಡುಗಿ ನಿಮ್ಮನೆ ಸೇರ್ತಾಳೆ, ನಮ್ಮಿಬ್ರು ಫ್ಯಾಮಿಲೀಸ್ಗೂ ಲಕ್ಕಿ ಆಗ್ತಾಳೆ. ಖಂಡಿತವಾಗಿ. ಇನ್ನೊಂದು ವಿಚಾರ, ಗಿರಿಧರ್ ಫೋನ್ ಮಾಡಿದ್ರು, ಶಾಲಿನಿನ್ ಕರ್ಕೊಂಡು ಸುತ್ತಾಡ್ಕೊಂಡು ಬರ್ತೀನಿ ಅಂದರು. ನಾನು ಮದುವೆಗೆ ಮುಂಚೆ ಬೇಡ. ಒಳ್ಳೆ ಕೆಲಸನೇ ಮಾಡಿದ್ರಿ. ನಾನು ಆ ವಿಷಯಕ್ಕೆ ನಿಮ್ಮನ್ನು ಇಲ್ಲಿ ಬರೋಕ್ಕೆ ಹೇಳಿತ್ತು. ಮುಂದಿನ ಶುಕ್ರವಾರ ಒಳ್ಳೆ ದಿನ ಅಂತೆ. ನಾನು ನನ್ನ ಹೆಂಡತಿನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ. ಮದುವೆ ವಿಷಯ ಮಾತಾಡೋಣ. ಓ ಶೋರ್, ಬನ್ನಿ ಬನ್ನಿ ಬನ್ನಿ. ನನಗಿರೋದು ಒಬ್ಬನೇ ಮಗ. ಅವನು ಮದುವೆ ಅಂದರೆ ನನಗೊಂಥರ ಹಬ್ಬ ಇದ್ದಾಗೆ. ಸ್ಪೆಷಲ್ಲಾಗಿ ಅರೇಂಜ್ ಮಾಡೋಣ ಅಂತ. ಏನಂತೀರಾ? ನಮ್ಮ ಶಾಲಿನೂ ಅಂತ ಇರ್ತಾಳೆ, ಏನಾದ್ರು ಸ್ಪೆಷಲ್ ಮಾಡಬೇಕು, ಏನಾದ್ರು ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ. ಜಯರಾಮ್, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದುವರೆಗೂ ನಾವು ಬಿಸ್ನೆಸ್ ರೈವಲ್ಸ್ ಆಗಿದ್ವಿ, ಆದ್ರೀಗ ಸಂಬಂಧಿಕರಾಗ್ತಾ ಇದ್ದೀವಿ. ಈ ನಮ್ಮ ಬಿಸ್ನೆಸ್ ಫೀಲ್ಡ್ ಇದೆಯಲ್ಲ, ಇದನ್ನ ನಾವಿಬ್ರು ಹಂಚ್ಕೊಂಡ್ಬಿಡೋಣ. ನಮ್ಮಿಬ್ರ ಕಂಪ್ನಿನೂ ಮರ್ಜ್ ಮಾಡೋಣ. ಈ ವಿಷಯ ಬಿಡಿ, ಇನ್ನು ಯಾವಾಗಲಾದ್ರೂ ಮಾತಾಡ್ಬೋದು. ಮೊದಲು ಮದುವೆ ಆಗಬೇಕು ಅಲ್ವಾ ಜಯರಾಮ್? ಶೋರ್ ಶೋರ್, ಆಮೇಲೆ ಮಾತಾಡೋಣ. ಮೊದಲು ಮದುವೆ.